ಗಂಗಾವತಿ ತಾಲೂಕು ವಡ್ಡಾರಹಟ್ಟಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗಾಗಿ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಗಂಗಾವತಿ ತಾಲೂಕು ವಡ್ಡಾರಹಟ್ಟಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಭರತ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಹುಲಿಗೆಮ್ಮ ರಮೇಶ್ ಕಾಳೆ ಅವರು ಆಯ್ಕೆಯಾಗಿದ್ದು, ನೂತನ ಪದಾಧಿಕಾರಿಗಳಿಗಾಗಿ ಅಂಬೇಡ್ಕರ್ ಭವನದಲ್ಲಿ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗಣ್ಯರು ಮಾತನಾಡಿ, ನೂತನ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರು ಸರ್ವರ ಸಹಕಾರದೊಂದಿಗೆ ವಡರಹಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಿ ಎಂದರು. ಕನಸನ್ನು ಗೆಲ್ಲುತ್ತಾ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ಕೊಂತ ಹೋಗ್ತೀನಿ. ಆಮೇಲೆ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ಈ ಮೂಲಕ ಹೇಳಿದ ಮಾತು ಹೇಳಲು ತಿಳಿಸಿಕೊಡ್ತೀನಿ. ಬಹಳ ಹೆಮ್ಮೆಯಾದ ವಿಷಯ ಇದು ನನ್ನ ಜೀವನದಲ್ಲಿ. ಯಾಕಂತಂದ್ರೆ ಇದು ಎಲ್ಲರಿಗೂ ಬರ್ತದ ಇಲ್ಲ ಗೊತ್ತಿಲ್ಲ, ಆದ್ರೆ ನನ್ನ ಜೀವನದಲ್ಲಿ 5 ವರ್ಷಗಳಲ್ಲೂ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಅದು ಒಬ್ಬ ಮಹಿಳೆಯಾಗಿ ನಾನು ಮಾಡಿದ್ದೀನಿ ಅಂತಂದ್ರೆ ಇದು ನನ್ನ ಜೀವನದ ಈ ಒಂದು ಸ್ಥಾನವನ್ನು ನನಗೆ ಈ ಒಂದು ರಾಜಕೀಯದ ಜೀವನದ ಒಂದು ಅಧ್ಯಯನವನ್ನು ಸ್ಟಾರ್ಟ್ ಮಾಡಿದಾಗ ನನಗೆ ಮೊದಲು ಮಾರ್ಗದರ್ಶಕರಾಗಿ ನಾನು ನನ್ನ ಒಂದು ಜೀವನಕ್ಕೆ ಇದು ಏನೊಂದು ಹೊಸದೇ ಆಗಿತ್ತು. ನಮ್ಮ ಕುಟುಂಬದವರಿಗೆ ಇದು ಬಹಳ ಹೊಸದು. ಇದು ನಮ್ಮ ಈ ಒಂದು ಒಡಟ್ಟಿ ಗ್ರಾಮದಲ್ಲಿ ಇರುವುದು ನನ್ನ ಒಂದು ಕುಟುಂಬ ಇಲ್ಲಿ ಇರೋದು, ಅದರಲ್ಲಿ ಇದು ರಾಜಕೀಯ ಜೀವನ ಅಂದ್ರೆ ಬಹಳ ಹೊಸದು. ಅಂಥದ್ರಲ್ಲಿ ನಾವು ರಾಜಕೀಯಕ್ಕೆ ಕಾಲಿಟ್ಟಾಗ ನಮಗೆ ಮಾರ್ಗದರ್ಶಕರಾಗಿ ನಮ್ಮನ್ನು ಇಷ್ಟು ಮಟ್ಟಕ್ಕೆ ಬೆಳೆಸಿದಂತ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರನ್ನು ನಾನು ಈ ಒಂದು ಇದರಲ್ಲಿ ನೆನೆಸ್ತೇವೆ. ಅವರ ಮಾರ್ಗದರ್ಶನ ಇಲ್ಲದೆ ನಾನು ಇಷ್ಟು ಬೆಳಗ್ಗೆ ಆಗ್ತಿರ್ಲಿಲ್ಲ. ಇಷ್ಟೊಂದು 5 ವರ್ಷ ನಾವು ಪೂರೈಸಲಿಕ್ಕೆ ಕಾರಣ ಆಗಿರೋದು ಅವರಿಗೆ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಮಾಜಿ ಸರ್ವ ಸದಸ್ಯರುಗಳಿಗೆ ಬೀಳ್ಕೊಡುವ ಸಮಾರಂಭ ಏನಿದೆ, ಇದು ಒಂದು ವಾಡಿಕೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ಒಂದು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆದ್ಮೇಲೆ ನಾವು ಈ ಕೆಲಸ ಮಾಡ್ತೀವಿ. ಗ್ರಾಮ ಪಂಚಾಯತಿಯ ಪಿಡು ಇರ್ಬೋದು, ಅವಾಗಿನ 10 ಸೆಕ್ರೆಟರಿ ಇರ್ತಿದ್ರು, ಎಲ್ಲರೂ ಪ್ರತಿ ಒಂದು 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಆದ್ಮೇಲೆ ಹಾಲಿ ಸದಸ್ಯರಿಗೆ ವೆಲ್ಕಮ್, ಮಾಜಿ ಸದಸ್ಯರಿಗೆ ಬೀಳ್ಕೊಡುವ ಸಮಾರಂಭ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನಾನು ಕೆಲವೊಂದು ಅನಿಸಿಕೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿ ಸಂಪೂರ್ಣವಾಗಿ 5 ವರ್ಷ ಪೂರೈಸಿದ್ದೇನೆ. ಈ 5 ವರ್ಷ ನಾನು ಉಪಾಧ್ಯಕ್ಷರಾಗಿ ಸೇವೆ ಮಾಡೋದಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಅಭಿವೃದ್ಧಿಯ ಅಧಿಕಾರ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆಶೀರ್ವಾದ ಮತ್ತು ನಮ್ಮ ಮಾಜಿ ಸರ್ವ ಸದಸ್ಯರುಗಳ ಒಂದು ಹಾರೈಕೆ ಅಂತೇಳಿ ನಾನು ಭಾವಿಸ್ತೀನಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಯಾವ ಪ್ರಕಾರವನ್ನು ಸದಸ್ಯರಿಗೂ ಪಕ್ಷ ಭೇದ ಮರೆತು ಎಲೆಕ್ಷನ್ ಆಗೋವರೆಗೂ ಪಕ್ಷ ಭೇದ ಮರೆತು ಎಲ್ಲ ಅಧ್ಯಕ್ಷರು ಎಲ್ಲ
ಸದಸ್ಯರು ಒಂದೇ ಎಂಬ ಭಾವನೆಯನ್ನು ಮೊದಲು ಮನಸ್ಸಿನಲ್ಲಿ ತರಬೇಕು. ಯಾಕಂದ್ರೆ ಇದರಲ್ಲಿ ಭೇದ ಭಾವ ಮಾಡಬಾರದು. ಯಾಕಂದ್ರೆ ಪಂಚಾಯತಿಗೆ ನಾವು ಬಂದ ಮೇಲೆ ಮುಗಿತು, ಎಲ್ಲರೂ ಒಂದೇ. ಯಾವುದೋ ಒಂದು ನೀವು ಕಾರಣಕ್ಕೆ ವೈಷಮ್ಯ ಬೆಳೆಸಿಕೊಂಡು ಯಾವ ರೀತಿಯಿಂದ ಎಲ್ಲ ಒಂದು ವಾರ್ಡಿಗೂ ಸರಿಯಾದಂತ ಅನುದಾನ ಸರಿಯಾದಂತ ಮೊದಲೇ ನಡ್ಕೊಂಡ್ಬಂತಾರೆ ಎಲ್ಲರೂ. ಅದೇ ರೀತಿ ನಮ್ಮ ಊರಿನಲ್ಲಿ ಒಳ್ಳೆಯ ಒಂದು ಇದೊಂದು ಭಾವನೆ ಬೆಳೆಸ್ಕೊಂಡ್ಬಂದಾರೆ. ಇಲ್ಲಿ ಮತ್ತೆ ನೀವಾದ್ರೂ ಅದೇ ಭಾವನೆ ಬೆಳೆಸಿಕೊಂಡು ಹೋಗ್ತೀರಿ ಅಂತೇಳಿ ನಾವು ನಿಮ್ಮನ್ನು ನಂಬಿರುತ್ತೇವೆ. ಮತ್ತು ಸದಸ್ಯರು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಸದಸ್ಯರೆಲ್ಲ ಒಮ್ಮತದಿಂದ ಇದ್ದರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ನಾವೇನು ಪಕ್ಷದಿಂದ ಏನು ಆಯ್ಕೆಯಾಗಿ ಬಂದಿಲ್ಲ, ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದಿಂದ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಚಿಹ್ನೆಗಳಿಂದ ಮಾತ್ರ ಆಶೆ ಬಂದಿರ್ತೀವಿ. ಅದನ್ನೆಲ್ಲ ಬಿಟ್ಟು ನಾವೆಲ್ಲರೂ ಸರ್ವ ಸದಸ್ಯರು ನೂತನವಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾವೆಲ್ಲ ಸಾಧ್ಕೊಳ್ಳೋಣ. ಅಭಿವೃದ್ಧಿ ಬರ್ತದೆ, ಅವ್ರು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಆ ಪಕ್ಷ ಈ ಪಕ್ಷ ಇದನ್ನು ನಮ್ಮ ನೂತನ ಅಧ್ಯಕ್ಷರ ಕಿವಿ ಮಾತು ಹೇಳ್ತೀನಿ. ಈ ಹಿಂದೆ ನಮ್ಮ ಗ್ರಾಮ ಪಂಚಾಯತ್